ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ MI ಅದು ಮಲ್ಲಪ್ಪ ಜೋತಾವ. ನೋಡ್ತಾ ಇದ್ದೀರಿ ನೀವು ನಮ್ಮ ಅನಂತ್ ಅಂಬಾನಿ ಮದುವೆ, ರಾಧಿಕಾ ಮರ್ಚೆಂಟ್ರ ಮದುವೆ. ದೇಶ ತುಂಬ ಅದೇ ಸುದ್ದಿ ಬಂತು, ಎಲ್ಲೆಲ್ಲೂ ಅದೇ ಸುದ್ದಿ, ಎಲ್ಲ ಕಡೆಯೂ ಅದೇ ಸುದ್ದಿ, ಎಲ್ಲ ಮೀಡಿಯಾದಲ್ಲೂ ಅದೇ ಸುದ್ದಿ. ಅಂಬಾನಿ ಮದುವೆ, ಯಾರು 3,000 ಕೋಟಿ ಅಂತಾರ, ಯಾರು 10,000 ಕೋಟಿ ಅಂತಾರ, ಯಾರು 17,000 ಕೋಟಿ ಅಂತಾರ, ಎಷ್ಟು ಕೋಟಿ ಅವ್ರು ಎಲ್ಲರೂ ಅಲ್ಲೇ ಇದ್ದಾರೆ. ಈ ದೇಶದ ಎಲ್ಲ ಸೆಲೆಬ್ರಿಟೀಸ್ ಎಲ್ಲ ಅಲ್ಲೇ ಇದ್ದಾರೆ, ರಾಜಕೀಯ ಸೆಲೆಬ್ರಿಟೀಸ್ಗಳು, ಸಿನಿಮಾ ಸೆಲೆಬ್ರಿಟೀಸ್ಗಳು, ಯಾರು ಎಷ್ಟೇ ಜನ. ಅಮಿತಾಬ್ ಅಲ್ಲೇ, ಅವ್ರ ಹೆಂಡತಿ ಅಲ್ಲೇ, ಅವ್ರ ಮಗ ಅಲ್ಲೇ, ಎಲ್ಲರೂ. ಇದು ಯಾರು ತೊಗೊಂಡು ನೋಡು, ರಜನಿಕಾಂತ್ ಅಲ್ಲೇ, ಮತ್ತೆ ಇನ್ನು ಎಷ್ಟು ಹೆಸರು, ಯಾವ ಇನ್ನೂ ಏನು ದೊಡ್ಡದ್ರ ಹೆಸರು ಅದವ. ಅವರೆಲ್ಲರೂ ಇವತ್ತು ಅಲ್ಲಿದ್ದಾರೆ, ಮದುವೆಗೆ ಬಂದಿದ್ದಾರೆ. ಜೊತೆಗೆ ಸ್ವಾಮೀಜಿಗಳು, ಶಂಕರಾಚಾರ್ಯರು, ಪೀಠಾಧೀಶರು ಬಂದಿದ್ದಾರೆ. ಯಾರಿಲ್ಲ, ಯಾರುಂಟು, ಯಾರಿಲ್ಲ. ಇವರೆಲ್ಲರಿಗೂ ಮೀರಿದಾಗ ನಮ್ಮ ಮೋದಿಯವರು ಇದ್ದಾರೆ, ಆಶೀರ್ವಾದ ಮಾಡಿದರು, ಚೆನ್ನಾಗಿ ಬಾಳ್ರಿ ಅಂತೇಳಿ, 100 ಕಾಲು ಬಾಳ್ರಿ ಅಂತ ಆಶೀರ್ವಾದ ಮಾಡಿದರು. ಎಲ್ಲ ಚಿತ್ರಗಳು ಇವಾಗ ಬರ್ತಾ ಇದ್ದಾವೆ. ನೋಡ್ರಿ, ದುಡ್ಡಿದ್ದಲ್ಲಿ ನಮ್ಮನ್ನು ಕನ್ನಡದ ಗಾದಿ ಮಾತಾಡ್ತು, ಬೆಲ್ಲದಲ್ಲಿ ಇರಿಬಿ ಮುಕ್ಕಿರ್ತಾವಂತ. ಹಂಗೆ ಈ ದೇಶದ ಅತ್ಯಂತ ಶ್ರೀಮಂತ ಕಾರ್ಪೊರೇಟ್ ಈ ನಮ್ಮ ಅಂಬಾನಿಯವರ ಮಗನ ಮದುವೆ, ಎಲ್ಲರೂ ಇದ್ದಾರೆ, ಎಲ್ಲರೂ ಕೂಡಿದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ, ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದಾರೆ. ಸಂತೋಷ ನಾವು ಹಾರೈಸೋವ್ರಿಗೆ. ಆದ್ರೆ ಇದೇ ಸಂದರ್ಭದಲ್ಲೇ ಇನ್ನೊಂದು ಕಡೆ ಈ ರಾಷ್ಟ್ರದ ಹೊಸ ಒಬ್ಬ ನಾಯಕರು ಹೋಗ್ತಾ ಇದ್ದಾರೆ. ಇದು ಈ ಸ್ವತಂತ್ರ ಭಾರತದಲ್ಲಿ ನಾನು ಇದನ್ನ ಎದಿತಕ್ಕೆ ಹೇಳುವಂತ ಒಂದು ವಿಷಯ ಅದ. ಗಾಂಧೀಜಿಯವರ ನಂತರದಲ್ಲಿ ಏನಾದರೂ ಜನರ ಸಮೀಪ ಹೋಗ, ಜನರನ್ನು ಮಾತಾಡಿಸಿ, ಅವ್ರ ನೋವುಗಳ ಜೊತೆ ಒಂದಾಗಿ ಇದು ನಾಟಕ ಅಂತ ಅನ್ಬೋದು, ಇಲ್ಲಂತಲ್ಲ. ನೋಡ್ರಿ, ಎಲ್ಲಾಗ್ಲೂ ಟೀಕೆ ಇದ್ದು, ಟೀಕೆ ಇಲ್ಲದ್ದು ಯಾವುದದ? ಹಿಂದೂ ದೇವತೆಗಳನ್ನ ಮುಸಲ್ಮಾನ ದೇವತೆ, ಮುಸಲ್ಮಾನ ಜನ ವಿರೋಧ ಮಾಡ್ತಾರೆ, ಮುಸಲ್ಮಾನ ದೇವತೆಗಳು ನಾವು ವಿರೋಧ ಮಾಡ್ತೀವಿ, ಕ್ರಿಶ್ಚನ್ ದೇವತೆಯಲ್ಲಿ ನಾವು ವಿರೋಧ ಮಾಡ್ತೀವಿ ಅಂತ ಹೇಳು. ಈಗ ಇರುವುದನ್ನ ಇಡೀ ಜಗತ್ತಿಗೆ ಒಬ್ಬನೇ ದೇವರಿಲ್ಲ, ಇಡೀ ಜಗತ್ತಿಗೆ ಒಂದೇ ರೀತಿ ಆದಂಥ ವಿಚಾರಧಾರೆ ಜನ ಇಲ್ಲ, ನೆರವು ಇರುವರು. ಆ ನೆಲೆಯಲ್ಲಿ ಇವತ್ತ ಒಬ್ಬ ಗಾಂಧೀಜಿಯವರು ಅಂತ ಯಾಕಪ್ಪ ಅಂತಂದ್ರೆ, ಒಂದು ಕಡೆ ಬರ್ತದೆ ಗಾಂಧೀಜಿಯವರು ಹೇಳ್ತಾರ, ದೊಡ್ಡ ಚರ್ಚೆ ಮಾಡ್ತಿರ್ತಾರೆ ನೆಹರು ಮತ್ತು ನಮ್ಮ ಪಟೇಲ್ ಜೊತೆಗೆ. ಆ ಸಂದರ್ಭದಲ್ಲಿ ಏನೇನು ಭಯ ಬರ್ತದೆ, ಎದ್ದು ಬಂದ್ಬಿಡ್ತಾರೆ ಸಡನ್ ಆಗಿ, ಯಾಕೆ ಹೋದ್ರಪ್ಪ ಇವರು ಈ ಗಂಭೀರ ವಿಷಯವನ್ನು ಚರ್ಚೆ ಮಾಡಿ ಬಂದ ಅಂತೀರಾ. ಹೋದಾಗ ಹೊರಗೆ ಆಡಕ್ಕಿಟ್ಟಿರ್ತಾರೆ, ಆಡಿಗೆ ಒದಿಷ್ಟಮ್ಯವಾಗಿ ಬಂದ್ಬಿಡ್ತಾರೆ. ನೋಡ್ರಿ ಅವರು ಆ ಒಂದು ಕಾಳಜಿ, ಜೀವಪರವಾದಂಥ ಕಾಳಜಿ ಗಾಂಧೀಜಿಯವರಲ್ಲಿತ್ತು. ಹಂಗೆ ಇಲ್ಲ ಹೋಗ್ತಾ ಇದ್ವಿ. ನಮ್ಮ ಮೋದಿಯವರು ಇಡೀ ಮಣಿಪುರ ಹೊತ್ತು ಉರಿತ್ರಿ, ತಗ 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 ಇನ್ನೂ ಮುಗಿದಿಲ್ಲ. ಮೈತೈ ಮತ್ತು ಕುಚಿ ಜನರಲ್ಲಿ ಒಂದು ಎತ್ತಿ ಕಾಟ ಇದೆ, ಅದರ ಬಗ್ಗೆ ಹೋಗಲಿಲ್ಲ. ಇಡೀ ನಮ್ಮ ರೈತರು ಒಂದು ವರ್ಷ ಕುಳಿತುಕೊಂಡ್ರಿ, 13 ತಿಂಗಳು, ಹೆಚ್ಚು ಕಮ್ಮಿ 750 ಜನ ಆತ್ಮಹತ್ಯೆ ಮಾಡ್ಕೊಂಡ್ರು, ಸತ್ತು ಬಿಟ್ರು ಪಾಪ. ಅದು ಮಾತಾಡಿಸಲು ಇಲ್ಲ, ನಾ ಇಲ್ಲಿ ಕೂಡಂದಿನೇನ್ರಿ ಅವ್ರಿಗೆ ಅಂತ ಕೇಳಿಬಿಟ್ರು. ಆದ್ರೆ ಇವತ್ತು ಅಲ್ಲಿದ್ದಾರೆ. ಅದ್ರದ ರಾಹುಲ್ ಗಾಂಧಿ ಅಂತ ಹೇಳ್ತಾ ಇದ್ದೀನಿ ಇವಾಗ. ಆ ರಾಹುಲ್ ಗಾಂಧಿ ಇವತ್ತು ಕೂಲಿಕಾರರ ಹತ್ತಿರ, ದಿನಗೂರಿಗಳ ಹತ್ತಿರ, ಕಾಂಟ್ರಾಕ್ಟ್ ಲೇಬರ್ಗಳ ಹತ್ತಿರ, ಅಲ್ಲಿ ಇಲ್ಲಿ ಮಿಡಲ್ ಕ್ಲಾಸ್ ಜನರ ಹತ್ತಿರ ಹೋಗಿ ಮಾತಾಡಿಸ್ತಾ ಇದ್ದಾರೆ. ಅವ್ರಿಗೆ ಒಂದಾಯ್ತು, ಅವ್ರ ಟೀ ಶರ್ಟು, ಒಂದು ಪ್ಯಾಂಟು, 2 ಬೂಟು, ಎಷ್ಟು ಸಿಂಪಲ್ ರೀ. ಅನುಭವದ ವಿರೋಧಗಳು, ಇವು ನಾಟಕ ಮಾಡ್ತಾರ್ರಿ, ನಾಟಕಕಾರ ಅಂದ್ರೆ ಇರಲಿ, ಇರೋದನ್ನ ಜೀವನ ಒಂದು ನಾಟಕ. ಶೇಕ್ಸ್ಪಿಯರ್ ಹೇಳಿದ್ರಿ, ಜೀವನ ಒಂದು ನಾಟಕ ರಂಗ ಅಂತೇಳ, ಹಾಗೆ ಅದೊಂದು ನಾಟಕ ಅಂತ ನೋಡೋಣ. ಅದು ನಾಟಕ ಮಾಡಕ್ರೆ ಮನಸ್ಸು ಬೇಕಲ್ಲ, ಅಂತ ಒಂದು ನಾಟಕ ಆದ್ರೆ ನಮ್ಮ ಮೋದಿಯವ್ರು ಮಾಡ್ಬೇಕಾಯ್ತಾರ ಮಣಿಪುರ ವಿಷಯದಲ್ಲಿ. ಹೋಗಿ ಸುಮ್ಮನೆ ತೋರಿಕೆಗೆ ಆದ್ರೆ ಹೋಗಿ ಭೇಟಿಯಾಗಿ ಬರ್ಬೇಕಾಯ್ತಲ್ಲ. ಇವತ್ತು ಮಣಿಪುರ ಹೊತ್ತು ಕುರಿತು ಅಲ್ಲಿ ಹೋಗಲಿಲ್ಲ. ಕಿಸಾನರು, ಸತ್ರು, 750 ಜನ ಅಲ್ಲಿ ಮಾತಾಡಿಸಲಿಲ್ಲ, ಅನಿವಾರ್ಯವಾಗಿಲ್ಲ. ಇಲೆಕ್ಷನ್ ಬಂದಿದೆ ಅಂತೇಳಿ ಆ ಸಂದರ್ಭದಲ್ಲಿ ನಿಂತುಕೊಂಡೋದ್ರೆ ಕಾರ್ಯಕ್ರಮ ಅಂದ್ರೆ ಗೆದ್ದರು, ಆವತ್ತು ಬೇರೆ ಗೆದ್ದ ಮತ್ತೆ ಅಂದರು, ಮತ್ತು ಅದ್ರ ಬಗ್ಗೆ ಮಾತಾಡೋದು ಬಿಟ್ರು ರೈತರ ಬಗ್ಗೆ. ಇದನ್ನು ಯಾಕೆ ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ನಮ್ಮ ದೇಶಕ್ಕೆ ಒಬ್ಬ ಒಂದು ಕಡೆ ಕಾರ್ಪೊರೇಟ್ ಶ್ರೀಮಂತಿಕೆ ಅದ, ಇನ್ನೊಂದು ಕಡೆ ಬಡತನದ.
ಯಾರು ಯಾರ ಪರ ಅನ್ನೋದು ಇವತ್ತು ಸ್ಪಷ್ಟವಾಗಿ ಜಗತ್ತಿನಲ್ಲಿ ಕಾಣಲಿಕ್ಕೆ ದೇಶ ಕಾಣಲಿಕ್ಕೆ ಇವತ್ತೆಲ್ಲ ಸೆಲೆಬ್ರಿಟಿಗಳು ದುಡ್ಡಿದ್ದಲ್ಲಿ ಮಾತ್ರ ಹೋಗುವಂಥವ್ರು ಎಲ್ಲರೂ ಜಗದ ಶ್ರೇಷ್ಠ ನಟಿಯರಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಭಾರತದ ಹೆಚ್ಚು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಮುಖ್ಯ ರಾಜಕಾರಣಿಗಳು ಇವತ್ತು ಸಜ್ಜನದಾರ. ಯಾಕಂದ್ರೆ ಈ ದೇಶದ ಅತ್ಯಂತ ದೊಡ್ಡ ಶ್ರೀಮಂತ, ಆ ಶ್ರೀಮಂತ ನಮ್ಮಲ್ಲಿ ಬಂದ ಏನಪ್ಪ ಕಾರ್ಖಾನೆ ವ್ಯವಸ್ಥಾಪಿಸಲಿ ಮತ್ತೇನೋ ಮಾಡಲಿ ಅಂತೇಳಿ ನಿಲ್ಲುವಂಥ ಪ್ರಸಂಗ ಇವತ್ತು ಬಂದಿರ್ತದೆ. ಇದನ್ನು ಮಾಡಿದ್ರೆ ಯಾರು ನಾವು ನಮ್ಮ ರಾಜಕಾರಣಿಗಳು ಜೊತೆಗೆ ನಾವು ಸಹಿತ. ಯಾಕಂತಂದ್ರೆ ನಾವು ಓಪನ್ ಮಾರ್ಕೆಟ್ದಿಂದ ನಮ್ಮ ದೇಶದ ಸಮಸ್ಯೆ ಎಲ್ಲ ಹೋಗ್ತದ, ಬಡತನ ಹೋಗ್ತದ, ನಿರುದ್ಯೋಗ ಹೋಗ್ತದ, ಹಸಿವು ಹೋಗ್ತದ, ಎಲ್ಲರಿಗೂ ಶಿಕ್ಷಣ ಸಿಗ್ತದೆ, ಆ ರೀತಿ ಉದ್ಯೋಗ ಸೃಷ್ಟಿ ಆಗ್ತಾವ ಅಂತ ತಿಳ್ಕೊಂಡ ಓಪನ್ ಮಾರ್ಕೆಟ್ಗೆ ಇದೆ. ನಮ್ಮ ಮಹಾಶಯರು ಮನಮೋಹನ್ ಸಿಂಗ್ರು, ಪಿ ವಿ ನರಸಿಂಹರಾಯರು ಡಂಕಲ್ ಒಂದು ಸೈನ್ ಮಾಡಿ ಒಂದು ಅಗ್ರಿಮೆಂಟ್ಗೆ ನಮ್ಮ ದೇಶಕ್ಕೆ ತಂದರು. ಆದರೆ ಇವತ್ತೊಂದು ಪರಿಣಾಮ ಏನಾಗಿದೆ, ಒಂದು ಕಡೆ ಸಾವಿರಾರು ಕೋಟಿಗಳು, ಸಾವಿರಾರು ಕೋಟಿ ಎಷ್ಟು ಗೊತ್ತಿಲ್ಲ ಖರ್ಚು ಮಾಡಿ ಮದುವೆಗಳು ಅಂತಾರೊಬ್ಬರು, ಇನ್ನೊಂದು ಕಡೆ ಮದುವೆನೂ ಇಲ್ಲ ಏನೂ ಇಲ್ಲ, ಗೆಟ್ ಟುಗೆದರ್ ಕೂಡಿ ಬಡತಂತ್ರ ಕೂಡಿ ಹೋಗುವಂಥ ಈ ಆದಿ ಮೇಲೆ ಶಾದಿ ಮಾಡುವಂಥ ಜನರು ಇನ್ನೊಂದು ಕಡೆ ಅಂಥ ಜನ ಇಲ್ಲಿ ಕೋಟಿ ಕೋಟಿಗಳಲ್ಲಿ. ನಾ ಯಾಕೆ ಇನ್ನು ಚರ್ಚೆ ಮಾಡ್ತಿದ್ದೆ ಅಂದರೆ ಇವತ್ತು ಮೋದಿಯವರ ಒಂದು ಎಕನಾಮಿಕ್ ಪ್ಲ್ಯಾನ್, ಈ ಒಂದು ಕಾರ್ಪೊರೇಟ್ಗಳನ್ನು ತಯಾರು ಮಾಡಿತ್ತು ಅವ್ರದ್ದು ಎಕನಾಮಿಕ್ ಪ್ಲ್ಯಾನ್ ಈ ಕಡೆ ಒಂದು ಕಡೆ ಬರ್ತಾರ 90% ಜನರಿಗೆ ಉದ್ಯೋಗ ಇಲ್ದಂಗೆ ಮಾಡಿಬಿಡ್ತು ಅಂತ ಇವತ್ತು ಒಂದು ಚರ್ಚೆ ಇವತ್ತು ನಾವು ಮಾಡಲೇಬೇಕಾಗಿದೆ. ಅದೇ ಕಾಲ ರಾಹುಲ್ ಗಾಂಧಿ ಅನ್ನೋಂಥ ವ್ಯಕ್ತಿ ಇವತ್ತು ಸೃಷ್ಟಿಯಾದ ನಮಗೆ ಇರ್ಬೋದು, ಅವ್ರಿಗೆ ಆರೋಪ ಇರ್ಬೋದು, ಅವ್ರ ಮೇಲೆ ಪರಿವಾರವಾದ ಎಲ್ಲ ಗಾಂಧಿ ಮಂಚದಲ್ಲಿ ಬಂದಂಥವ್ರು, ಇಂದಿರಾ ಗಾಂಧಿಗೆ ಸಂಬಂಧಿಸಿದವರು ಅಥವಾ ಫಿರೋಜ್ ಗಾಂಧಿಗೆ ಸಂಬಂಧಿಸಿದವರು, ನೆಹರುಗೆ ಸಂಬಂಧಿಸಿದವರು, ನಾನು ವಾದ ಮಾಡೋಣ ಟೀಕೆ ಮಾಡೋಣ ಅದಕ್ಕೆ ಪ್ರಶ್ನೆ ಇಲ್ಲ, ಅವ್ರು ಕರೆಯಲ್ಲ ಸತ್ಯದ. ಆದರೆ ಅವರಿಂದ ಭಿನ್ನವಾಗಿ ಒಂದು ವ್ಯಕ್ತಿತ್ವ ತಯಾರಾಗಿದೆ, ಜನರ ಧ್ವನಿಗೆ ಧ್ವನಿ ಕೊಡುವಂತಹ ಪ್ರಯತ್ನ ಮಾಡಬೇಕಂತ. ಅವ್ರು ನಾಳೆ ಅಧಿಕಾರಕ್ಕೆ ಬಂದಾಗ ಎಲ್ಲ ಪರಿಹಾರ ಮಾಡ್ತಾರಂತಲ್ಲ, ಆಗ್ತದಂತ ನಾವು ನಂಬಿಲ್ಲ, ಬಟ್ ಅದು ಹೊಸ ಒಂದು ಪ್ಲ್ಯಾನ್ ಒಂದು ಅವ್ರು ತರ್ತಾ ಇದ್ದಾರೆ. ಅವ್ರು ಮನಸ್ಸಿನಲ್ಲ ಈಗೇನು ಒಂದು ಇಡೀ ದೇಶವನ್ನು ಸುತ್ತ ಹಾಕಿದ್ರು. ನಮ್ಮಲ್ಲಿ ಗಾಂಧಿ ಮತ್ತು ಭಾಳ ಸತ್ಯಗಳಿದ್ದಾವೆ, 100 ಪುಸ್ತಕಗಳನ್ನು ಓದಿಟ್ಟರು ಒಂದು ಪ್ರವಾಸ ಸಾಕು ಅಂತೇಳಿ ಇವತ್ತು ಇಡೀ ಭಾರತವನ್ನು ಕಾಲ್ನಡಿಗೆಯಿಂದ ಮತ್ತು ಬಸ್ ಯಾತ್ರೆ ಮೂಲಕ ಸುತ್ತ ಹಾಕಿದಂಥ ಒಬ್ಬ ರಾಹುಲ್ ಈ ದೇಶಕ್ಕೆ ಏನಾದ್ರಪ್ಪ ಅಂದ್ರೆ ಒಬ್ಬ ನಾಯಕರಾಗಿ ಬೆಳೀತಾ ಹೊಳ್ಳಿದ್ದಾರೆ. ಇವತ್ತು ನೋಡ್ರಿ, ಸ್ವತಃ ಅಂಬಾನಿ ತನ್ನ ಮನೆಯವ್ರ ಜೊತೆಗೆ ಸೋನಿಯಾ ಗಾಂಧಿ ಅವ್ರು ಭೇಟಿ ಆಗೋದು ಬಂದ, ರಾಹುಲ್ ಅವ್ರು ಭೇಟಿ ಆಗಿ ಮದುವೆ ಇನ್ವಿಟೇಷನ್ ಕಾರ್ಡ್ ಕೂಡ ಬಂದಾಗ ಬರೋದು ಗೊತ್ತಾಗಿ ಪರ್ಪಸ್ಫುಲ್ ಆಗಿ ರಾಹುಲ್ ಗಾಂಧಿ ಅವರು ಕಾರ್ಮಿಕರಿಗೆ ಹೋಗ್ತಾ ಇದ್ದಾರೆ, ಹೋಗ್ತಾರ ಅವ್ರು ಭೇಟಿನ ಆಗುವುದಿಲ್ಲ. ಯಾಕಂದ್ರೆ ಮುಖಾಮುಖಿಯಲ್ಲ ಇಲ್ಲ ಅಂತ ಅನ್ಲಿಕ್ಕೆ ಆಗುವುದಿಲ್ಲ, ಆ ಸಂದರ್ಭದಲ್ಲಿ ತಪ್ಪಿಸ್ಕೊಳ್ತಾರೆ. ಅವ್ರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾನು ಕಾರ್ಪೊರೇಟ್ಗಳ ವಿರೋಧಿ ಅಲ್ಲ, ಆದರೆ ಕೆಲವೇ ಕೆಲವು ಕಾರ್ಪೊರೇಟ್ಗಳನ್ನು ಬೆಳೆಸೋದು ನನ್ನ ಸಿದ್ಧಾಂತ ಅಲ್ಲ. ಏಕಕಾಲಕ್ಕೆ ಅವರು ಇವತ್ತಿನ ಅನಿವಾರ್ಯತೆಗಳನ್ನು ಒಪ್ತಾ ಇದ್ದಾರೆ, ಅದೇ ಕಾಲಕ್ಕೆ ಕಾರ್ಪೊರೇಟ್ರು ಸಹಿತ ಅಲ್ಲೇ ಈಗ ಹೆಂಗೆ ಒಂದು ರೀತಿಯಿಂದ ಅವ್ರು ಹೇಳುವಂಥ ವಾದ ಏನಪ್ಪ ಅಂತಂದ್ರೆ, ಒಂದೇ ಕಡೆ ಕಾರ್ಪೊರೇಟ್ಗಳು ಆದರೆ ಅಥವಾ ಒಂದು ಒಂದು ಎಷ್ಟೋ ಒಂದು 160 ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರಷ್ಟೇ ಈ ದೇಶ ಶ್ರೀಮಂತರಾಗಿದ್ದು ಅನೇಕ ಕಾರ್ಪೊರೇಟ್ಗಳನ್ನು ಬೆಳೆಸುವಂಥದ್ದು, ಸಾವಿರಾರು ಜನ ಲಕ್ಷಾವಧಿ ಜನ ಕಾರ್ಪೊರೇಟ್ ಬೆಳೆಸಿ ಉದ್ಯೋಗ ಸೃಷ್ಟಿ ಮಾಡಿ ಡಿವಿಜನ್ ಆಫ್ ದ ಲೇಬರ್ ಮಾಡುವಂಥದ್ದು, ಎಲ್ಲರೂ ಹೊರ ಹಂಚಿ ಹೋಗ್ಬಿಟ್ಟು ಈ ಸಿದ್ಧಾಂತ ನಮಗೆ ಹೋಗ್ತಾ ಇದ್ದಾರೆ. ಕಾರ್ಪೊರೇಟ್ ಇವತ್ತು ನಾವು ಪೂರ್ಣವಾಗಿ ತಗಲಿಕ್ಕೆ ಆಗದಂಥ ಪರಿಸ್ಥಿತಿಗಳು ಇದ್ದೀವಿ. ಯಾಕಂದ್ರೆ ನಮ್ಮ ಆಡಳಿತಶಾಹಿ ವ್ಯವಸ್ಥೆ ನೆಹರು ಕಾಲದಿಂದ ನೋಡ್ತಾ ಬಂದಿದ್ದೀವಿ, ಆ ಒಂದು ನೆಹರು ಅವರ ಕಾಲದಿಂದ ಈ ಅಧಿಕಾರಶಾಹಿ ವರ್ಗದವರ ಇಡೀ ದೇಶವನ್ನು ಹಾಳು ಮಾಡಿದ್ದು ನಾವು ನೋಡಿದ್ವಿ. ಮಿಕ್ಸ್ಡ್ ಎಕಾನಮಿ, ಎಷ್ಟೆಂಥ ಇಂಡಸ್ಟ್ರಿಯಲ್ ಹಾಕಿದ್ರು, ದುಡ್ಡು ಹಾಕಿದ್ರು, ಎಲ್ಲ ಲಾಸ್. ಇವತ್ತಿಗೂ ಸಹ ಸರ್ಕಾರಿ ಕಂಪ್ನಿಗಳು, ಸರ್ಕಾರದಿಂದ ನಡೆಸುವಂಥ ಕಂಪ್ನಿಗಳು ಲಾಸ್ ತೋರಿಸ್ತವೆ, BSNL ಲಾಭ ಮಾಡಿ ತೋರಿಸಲೇ ಇಲ್ಲ. ಬಂದಾಗಿರ್ಬೋದು ಪ್ರಸಂಗ ಬಂದು ಇಂಥ ಒಳ್ಳೆಯ PSUಗಳು ಹೀಗಾಗಿ ಅನಿವಾರ್ಯವಾಗಿ ಮನಮೋಹನ ಕಾಲದಲ್ಲ ಈ ಒಂದು ಓಪನ್ ಮಾರ್ಕೆಟ್ಗೆ ಗ್ರೀನ್ ಸಿಗ್ನಲ್ ಕೊಡಬೇಕಾದ್ರು. ಆದ್ರೆ ಅದರಿಂದ ಅಂದ್ರೆ ಏನಾಯ್ತು ಅಂತ ಹೇಳ್ತೀವಿ, ಅಟ್ಲೀಸ್ಟ್ ಅವ್ರು ಸರ್ಕಾರ ಕೇಳೋದಕ್ಕಾದ್ರೂ ಒಂದು ನಮ್ಗೆ ಹಕ್ಕಿತ್ತು, ಅವತ್ತು ಏ ನಮ್ಗೆ ಕೊಡ್ರಿ, ನಮಗ ಪಗಾರ ಕೊಡ್ರಿ, ನಮ್ಮ ಗ್ರಾಚ್ಯುಟಿ ಕೊಡ್ರಿ, ನಮ್ಮ ಬದುಕಿಗೆ ಅನುಕೂಲ ಮಾಡ್ರಿ, ಬೋನಸ್ ಕೊಡ್ರಿ, ಇವತ್ತೇನು ಕೇಳಿಸಿದ್ರು ಇಲ್ಲ. ನಾವು ಸರ್ಕಾರ ಹತ್ತಿರ ಇದ್ದಾಗ ಲಾಸ್ ಮಾಡ್ಕೊಳ್ಳೋದು ನಮ್ಗೆ ಕೊಡ್ತಾ ಇದ್ರು ಅವರು, ಮತ್ತೆ ಇವತ್ತಿಗೂ ಸಹ ಸರ್ಕಾರದ ಕೈಯಲ್ಲಿದ್ದಂಥ ಯಾವ ಲಾಭ ತೋರಿಸೇ ಇಲ್ಲ. ಕಾರಣ ಅಂದ್ರೆ ಅದಕ್ಕೆ ದೊಡ್ಡ ಕಾರಣ ಇಲ್ಲಿಯ ಅಧಿಕಾರಶಾಹಿ ಜನ. ಅದಕ್ಕಾಗಿ ಇವೆರಡೂ ಗೊತ್ತಿದ್ದಂಥ ರಾಹುಲ್ ಗಾಂಧಿ ಅವರು ಒಳ್ಳೆ ಅಭ್ಯಾಸಕರು, ಹೌದು ಓಪನ್ ಮಾರ್ಕೆಟ್ ಮಾಡಿದ್ರೆ ಇವರು ಒಂದು ಕಡೆ ಶ್ರೀಮಂತರು ಬೆಳೀತಾರೆ,
ಹಂಗಂತ ನೀವು ಮಿಚ್ಚಲ ಕಳಿತಾ ಅಂದ್ರ ಈ ಕಡ ಈ ಒಂದು ಅಧಿಕಾರ ಹೆಜ್ಜೆನ ಶೋಷಣೆ ಮಾಡ್ತಾರ. ಹೆಂಗಪ್ಪ ಇದು ಯಾವ ವ್ಯವಸ್ಥೆ ತರಬೇಕು ಅಂತ ಅಷ್ಟೇ ಕಷ್ಟದ ರೀ. ಯಾವ ತಂದ್ರು ಒಂದು ಮತ್ತೆ ಹೋಲ್ಬ ಕಾರ್ಮಿಕರ ಪ್ರೀತಿಯಿಂದ ಮೊದಲು ರೂಢಿಸ್ತಂದ್ರ ಅವ್ರು ಸ್ಟ್ರೈಕ್ ಶುರು ಮಾಡಿಬಿಡ್ತಾರ. ಸ್ಟ್ರೈಕ್ ಅನ್ನು ನೋಡಿದ್ರು ನಾವು ಹಿಂದೆ ಸಾಕಷ್ಟು ಆಂದೋಲನ ನೋಡಿದೀವಿ ಕಾರ್ಮಿಕರಿಂದ. ಕಾರ್ಮಿಕರಿಗೆ ಅನುಕೂಲ ಮಾಡಿದ್ರು ಸಹಿತ ಸ್ಟ್ರೈಕ್ ಮಾಡೋದು ಅನಗತ್ಯಗಳನ್ನು ಸೂಟಿಗಳಿಗೆ ಕೇಳುವಂಥದ್ದು. ನಮಗೆ ಇದನ್ನ ಕೊಡ್ರಿ ಅದನ್ನ ಕೊಡ್ರಿ ನಮ್ಮ ಮೆಡಿಕಲ್ ಕೊಡುವಂಥ ಅನಿವಾರ್ಯತೆ ಕೊಟ್ಟಿದ್ದಾರೆ, ಕೊಡ್ತಾರೆ, ಇವತ್ತು ಕೊಡ್ತಾ ಇದ್ದಾರೆ. ಅದೊಂದು ಮೀರಿ ಒಂದು ಸಣ್ಣ ವಿಷಯ ಆದ್ರೂ ಸಹಿತ ದೂರು ಮಾಡಿ ಸ್ಟ್ರೈಕ್ ಮಾಡಿ ಫ್ಯಾಕ್ಟ್ರಿಗಳು ಬಂದ್ ಮಾಡಿದ್ದು ನಾವು ಸಾಕಷ್ಟು ಕೊಡಿದ್ವಿ. ಹೀಗಾಗಿ ಬೇಸತ್ತಂಥ ಸರ್ಕಾರ ಈ ಪ್ರೈವಟೈಸೇಷನ್ ಕೊಟ್ಬಿಟ್ಟಿದ್ರಲ್ಲ, ಇವತ್ತು ಕಾರ್ಮಿಕ ಶೋಷಣೆ ಆಗ್ತಾ ಇದೆ. ಮಿನಿಮಮ್ 96 ದುಡಿಯುವಂಥ ಪರ್ಸೆಂಟ್ ಇವತ್ತು ಬಂದು ನಿಂತಿದ್ದೆ ಅವ್ರಿಗೆ. ಇವತ್ತು ಓಟಿ ಇಲ್ಲ ಏನಿಲ್ಲ ಹೇಳ್ತಾರೆ ಅಷ್ಟೇ. ಆಗ್ತಾ ಇದೆ ಅನೇಕ ಕಾರ್ಖಾನೆಗಳಿಗೆ ದಿನಕೂಲಿಗಳಾಗಿ. ಅದು ಕಾಂಟ್ರಾಕ್ಟ್ ಲೇಬರ್ ಹೊಸದು ಶುರು ಆಗಿಬಿಟ್ಟಿದೆ. ಕಾಂಟ್ರಾಕ್ಟ್ ಲೇಬರ್ ಅಂದ್ರೆ ನಾ ಒಬ್ಬ ನನಗೆ ಗೆಜೆಂಟ್ ಇರ್ತಲ್ಲ ಅವ್ನು ಬಂದ ಕಾಂಟ್ರಾಕ್ಟ್ ನೀವು ಇಷ್ಟು ದಿನಕ್ಕೆ 300 ರೂಪಾಯಿ ಕೊಡ್ತೀವಿ ಅಂದ್ಯಾ ಅಂದ್ರೆ ಅವ್ನು 500 ತೋತಾನ 1000 ತೋತಾನ ಒಬ್ಬ ಕಾರ್ಮಿಕರಿಂದ ಬೇರೆ ಬೇರೆ ಮಾತು. ಅವನ ಕಿರಿಕಿರಿ ಇಲ್ಲ ಅವನಿಂದ ಈ ಒಂದು ಕಾರ್ಮಿಕರಿಂದ ಯಾರಿಗೆ ಈ ಒಂದು ಫ್ಯಾಕ್ಟ್ರಿಗಳಲ್ಲಿರುವಂಥ ಕಾರ್ಖಾನೆ ಮಾಲೀಕರಿಗೆ. ಹೀಗಾಗಿ ಇವತ್ತು ಈ ಪ್ರೈವಟೈಸೇಷನ್ ನಮಗೆ ನಿರುದ್ಯೋಗ ಹೆಚ್ಚು ಮಾಡಿದ್ವಿನ ಅನೇಕ ಸಮಸ್ಯೆಗಳನ್ನ ಹೆಚ್ಚು ಮಾಡಿದ್ವಿ ಮತ್ತೇನು ಮಾಡಿಲ್ಲ. ಇದು ಸಹಿತ ಜ್ಞಾನ ಇರುತ್ತಿರುವಂಥ ಒಬ್ಬ ನಮ್ಮ ರಾಹುಲ್ ಗಾಂಧಿ ಅವರು ಅದನ್ನು ವಿರೋಧ ಮಾಡೋದಿಲ್ಲ. ಅವ್ರು ಬಂದ ಅಂಬಾನಿ ಅವ್ರ ಮನೆಗೆ ಬಂದ ಸಂದರ್ಭದಲ್ಲೇ ಸರಳವಾಗಿ ದಾಳಿ ಹೋಗಿಬಿಡ್ತಾರೆ. ನಾನು ಒಲ್ಲೆ ಅಂತ ಹೇಳೋದಿಲ್ಲ, ಬರುಗಲು ಅಂತ ಹೇಳೋದಿಲ್ಲ, ತಿರಸ್ಕರಿಸೋದಿಲ್ಲ, ನಿರಾಕರಿಸೋದಿಲ್ಲ. ಆದರೆ ಇವತ್ತು ಈ ಒಂದು ಮದುವೆಯಲ್ಲಿ ಅವ್ರು ಎಲ್ಲೂ ಕಾಣ್ತಾ ಇಲ್ಲ. ಪ್ರತಿಯೊಂದು ನಾವು ದಿಟ್ಟಿಸಿ ನೋಡಿದ್ರೆ ಕಾಣ್ತಾರಲ್ಲಪ್ಪ ಎಲ್ಲಾದರೂ ರಾಹುಲ್ರು ಅಂತೇಳಿ ಇಲ್ಲ. ಸುತ್ತ ಅವರು ಅಕ್ಕ ಅವ್ರ ತಂಗಿ ಹೇಳಿದ್ಲು ಪ್ರಿಯಾಂಕ ಅವರು, ನಾವು ಅದಾನಿ ಅಂಬಾನಿ ಅವರ ಪರ ಅಲ್ಲ, ಜನರ ಪರ. ನಾವು ಹಿಂದೂ ಅವ್ರ ಜೊತೆಗೆ ಇಲ್ಲ, ಇವತ್ತು ಇಲ್ಲ, ಮುಂದೆ ಇರುವುದಿಲ್ಲ. ಅವ್ರನ್ನ ಮಾತ್ರ ಮಾತಾಡಿದ್ರು ಚುನಾವಣೆ ಸಂದರ್ಭದಲ್ಲಿ ಅವರು ಇವತ್ತು ತೋರಿಸ್ಕೊಳ್ತಾ ಇದ್ದಾರೆ. ಹೌದು, ಕೆಲವು ನಿಷ್ಠೂರತೆ ಬೇಕಾಗ್ತದೆ. ನಾವು ಯಾರು ಪರ ಅಂತ ಹೇಳೋದು ಅನ್ನೋಕ್ಕಿಂತಲೂ ನಮ್ಮ ಸಿದ್ಧಾಂತ ಏನು, ನಾವು ಏನೇನು ಮಾಡಬೇಕಾಗಿದೆ, ನಮ್ಮ ಜನಕ್ಕೆ ಏನು ಮಾಡಬೇಕಾಗಿದೆ. ಏಕಕಾಲಕ್ಕೆ ರಾಹುಲ್ರವರು ಈ ಒಂದು ಕಾರ್ಪೊರೇಟ್ಗಳು ವಿರೋಧ ಮಾಡದ ಕೆಲವೇ ಕೆಲವು ಕಾರ್ಪೊರೇಟ್ಗಳನ್ನು ಬೆಳೆಸೋ ತಪ್ಪು ಅಂತ ಹೇಳಿದರೆ, ಇನ್ನೊಂದು ಕಡೆಗೆ ಈ ಒಂದು ವ್ಯವಸ್ಥೆ, ಈ ಒಂದು ವ್ಯಾಪಾರಿ ವ್ಯವಸ್ಥೆ ಅಥವಾ ಬಂಡವಾಳಶಾಹಿ ವ್ಯವಸ್ಥೆ ಇದು ಡಿಸೆಂಟ್ರಲೈಸ್ ಆಗಲಿ. ಇದನ್ನು ಡಿಸೆಂಟ್ರಲೈಸ್ ಹೇಳುವಂಥ ವಿಷಯ ಸಮಾಜವಾದದಲ್ಲಿ ಬರುವಂಥದ್ದು. ಅಧಿಕಾರ ವಿಕೇಂದ್ರೀಕರಣ ಆಗ್ತಾ ಹೋಗಲಿ ಅಂತೇಳಿ, ಹಳ್ಳಿಗಳ ಅಧಿಕಾರ ಹೋಗಲಿ ಅಂತೇಳಿ, ಹಂಗಾಗಿ ಎಕನಾಮಿನೂ ಎಲ್ಲ ಕಡೆ ವಿಕೇಂದ್ರೀಕರಣ ಆಗಲಿ ಅಂತೇಳಿ. ಅದಕ್ಕಾಗಿ ನಮ್ಮನ್ನು ಬಡತನ ಅನ್ನುವಂಥ ಮಾತು ಇದೊಂದು ಅತೃಪ್ತಿ ನಮ್ಮ ಅಂಬೇಡ್ಕರ್ ಅವರಲ್ಲಿ. ನಾನು ರಾಜಕೀಯವಾಗಿ ಸಮಾನತೆ ಕೊಟ್ಟೆ, ಅದು ಆರ್ಥಿಕವಾಗಿ ಕೊಡಲಿಕ್ಕೆ ನನಗೆ ಆಗಲಿಲ್ಲ ಅನ್ನುವಂಥ ಅಸಮಾಧಾನ ಇದೆ. ಅದನ್ನು ಇವತ್ತು ಪೂರೈಸ್ತಾ ಇದ್ದಾರೆ ಅಂತ, ಎಲ್ಲರಿಗೂ ಬದುಕು ಅವಕಾಶ ಕೊಡ್ತಾ ಇದ್ದಾರೆ. ಆದ್ರೆ ಒಬ್ಬರ 10,000 ಕೋಟಿ, 3,000 ಕೋಟಿ, 5,000 ಕೋಟಿ, ಯಾರಿಗೂ ಎಷ್ಟು ಕೋಟಿ ಅಷ್ಟು ಖರ್ಚು ಮಾಡಿ ಮದುವೆ ಮಾಡುವಂಥ ಅಷ್ಟು ವೈಭವದ ಮದುವೆ ಮಾಡೋದು ಅವಶ್ಯಕ ಅದು ಚರ್ಚೆ ವಿಷಯ. ಆದ್ರೆ ನಾವು ಇವತ್ತು ಹೇಳ್ಬೇಕಾಗಿದ್ದೇನಪ್ಪ ಅಂದ್ರೆ, ಇವತ್ತು ರಾಹುಲ್ರು ಯಾವ ಕಡೆ ಇದ್ದಾರೆ, ಮತ್ತೆ ನಿಧಾನಕ್ಕೆ ಜನ ಇವತ್ತು ರಾಹುಲ್ರನ್ನ ನಂಬುತ್ತಾ ಇದ್ದಾರೆ ಅನ್ನೋದಕ್ಕೆ ಈ ಉಪಚುನಾವಣೆಗಳ ಸಾಕ್ಷಿ. ನಡೆದಂತ 13 ಉಪಚುನಾವಣೆಗಳಲ್ಲಿ MLA ಎಲೆಕ್ಷನ್ದಲ್ಲೇ 10 ಇಂಡಿಯಾದವ್ರು ಗೆದ್ದಿದ್ದಾರೆ, ಆದ್ರೆ 4 ಕಾಂಗ್ರೆಸ್ಗಳಿದ್ದಾರೆ. ನಿಧಾನಕ್ಕೆ ಜನ ಕಾಂಗ್ರೆಸ್ ನಂಬಿಕೆ ಇದ್ದಾರೆ. ಇವತ್ತು ಕಾಂಗ್ರೆಸ್ ಸಂಘಟನೆನೂ ಇಲ್ರಿ, ಇದು ಭಾಳ ನೆನಪಿಡ್ಬೇಕಂತ ವಿಷಯ. ಹೌದು ಬಿಡಿ, BJP RSS ಅಂತ ದೊಡ್ಡ ಬಲಿಷ್ಠ ಸಂಘಟನೆ ಅದ, ಅದು ಗೆದ್ದು ಬರೋದ್ರಲ್ಲಿ ದೊಡ್ಡ ವಿಷಯ ಅಲ್ಲ. ಆದ್ರೆ ಇವತ್ತು ಸಂಘಟನೆ ಇಲ್ಲ, ಇದ್ದು ಸೇವಾದಳವನ್ನು ಇಂದಿರಾಜಿ ಫಾಲೋವರ್ಸ್, ಇಂದಿರಾಜಿ ರಾಜೀವ್ ಗಾಂಧಿಯ ಫಾಲೋವರ್ಸ್ಗಳು ಆ ಸೇವಾದಳವನ್ನು ಕಿತ್ತು ಬಿಡ್ಬಿಡಿ. ಈ ಒಂದು ಮಾಫಿಯಾದ ಜನರಿಗೆ ಅಥವಾ ಈ ಒಂದು ಲ್ಯಾಂಡ್ ಮಾಫಿಯಾ ಜನರಿಗೆ, ಸಾರಾಯಿ ಮಾಫಿಯಾ ಜನರು ಎಲ್ಲ ಲೀಡರ್ ಆಗಿಬಿಟ್ರು ಕಾಂಗ್ರೆಸ್ಗಳೆಲ್ಲ. ಹೀಗಾಗಿ ಸೇವಾದಳ ದಳ 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 ಉದುರಿ ಇವತ್ತು ಯಾವುದೂ ಇಲ್ಲ ಕಾಂಗ್ರೆಸ್ಗೆ. ಜನ ಸಹ ದೂರ ಇದ್ರು ಇಂಥ ಸಂದರ್ಭದಲ್ಲ ತಮ್ಮ ಕಾಲ್ನಡಿಗೆಯಿಂದ ಇಡೀ ಜನರನ್ನು ತಮ್ಮ ಕಡೆ ತೆಗೆದುಕೊಂಡಂಥ ಈ ರಾಹುಲ್ ಗಾಂಧಿ ಅವರು ಇವತ್ತು ತಾವು ಒಂದು ಸಂಘಟನೆ ಆಗ್ತಾ ಇದ್ದಾರೆ, ತಮ್ಮ ಪ್ರಾಮಾಣಿಕತೆಯಿಂದ ಇಡೀ ದೇಶಕ್ಕೆ ವ್ಯಾಪಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇವರು ಇವತ್ತು ಹೋಗಿಲ್ಲ ಅನ್ನುವಂಥದ್ದು ಒಂದು ರೀತಿಯಿಂದ ಎಲ್ಲರಿಗೂ ಬಡವರಿಗೆ ಖುಷಿ ತರುವಂಥ ವಿಷಯ. ವಿಶೇಷವಾಗಿ ಇಡೀ ದೇಶದ ಬಡವರು, ಜಗತ್ತಿನ ಯಾವ ದೇಶದ ಬಡವರು ಸಹಜವಾಗಿನ ಶ್ರೀಮಂತಿಕೆಯನ್ನು ವಿರೋಧಿಸ್ತಾ ಇರ್ತಾರೆ. ಆದರೆ ಹೊಟ್ಟೆ ಗಿಚ್ಚಿಗಂತಲ್ಲ, ನಾವು ಹಿಂಗೆ ಆಗ್ಬೇಕಾಗಿತ್ತಲ್ಲ, ಯಾಕೆ ಆಗ್ತಾ ಇಲ್ಲ ನಮಗಂತೆ, ನಾವು ಅವರಷ್ಟು ದುಡಿತೀವಿ, ನಮ್ಗೆ ಆ ರೀತಿ ಸಂಬಳ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ, ಯಾವ್ಯಾವ ಕಾರಣಕ್ಕಾಗಿ ಇರ್ತಾವಿಲ್ಲ ಅಂತಲ್ಲ. ಹಂಗಂದ್ರೆ ಹೊಟ್ಟೆ ಗಿಚ್ಚು ಇಲ್ಲಂತೂ ನಾನು ಅನ್ಬೋದು ಈ ಸಂದರ್ಭದಲ್ಲ. ನಾನು ಹೇಳೋದು ಇಷ್ಟ, ಇವತ್ತು 13ರಲ್ಲೇ ಇಂಡಿಯಾ 10 ಆರಿಸಿದವ. ಇದೇನು ತೋರಿಸ್ತದ್ರೆ ಮೋದಿ ಅವರು ಶ್ರೀಮಂತರ ಪರ ಅನ್ನೋ ಅಂತ ಇದ್ರು,
ಆರೋಪ ಮಾಡ್ತಾ ಇದ್ರು ನಮ್ಮ ರಾಹುಲ್ ಗಾಂಧಿ ಅವರು. ಇದನ್ನು ಪ್ರೂವ್ ಮಾಡಿದ್ರು ಇವತ್ತು. ಇವತ್ತು ಅವ್ರ ಮಂದಿಗೆ ತಾವು ಹೋಗಿ ಆಶೀರ್ವಾದ ಮಾಡಿ ಹೋಗ್ಬಾರ್ದು ಅಂತೂ ಇಲ್ಲಿ ಮಾತಲ್ಲ, ಆದ್ರೆ ಯಾರು ಪರ ಅನ್ನೋ. ಅದೇ ಕಾಲಕ್ಕೆ ಇವರು ಪ್ರಬಲ ವಿರೋಧಿ ಅಂತ ರಾಹುಲ್ ಗಾಂಧಿ ಅವರು ಆ ಮದುವೆ ಹೋಗಲಾರದು ನಾನು ಯಾವ ಪ್ರಾಯ ಇದ್ದೀನಿ ಅನ್ನೋದು ತೋರಿಸ್ಕೊಂಡ್ರು. ಅದು ಇವತ್ತು ಜನರ ಮೂಲಕ ಕಂಡು ಬರ್ತಾ ಇದೆ. ಪೂರ್ತಿ ಕಾಂಗ್ರೆಸ್ ಮುಕ್ತ, ಅದರಲ್ಲೂ ಇವರು ಎಷ್ಟು ಟೀಕೆ ಮಾಡಿದ್ರು, ಇವತ್ತು ಟೀಕೆ ಮಾಡ್ತಾ ಇದ್ದಾರೆ ಬಾಲ ಬುದ್ಧಿ ಇವನು ಅಂತ ಮೋದಿಯವರು. ಈ ಒಂದು ಪ್ರವಾಸ ಮಾಡಿ ಜನರನ್ನ ಒಗ್ಗೂಡಿಸಿ ಜನರ ಮೂಲಕ ಜನರ ಹತ್ರ ಹೋಗಿ ಮತ್ತು ಆ್ಯಕ್ಚುಲಿ ನಿತೀಶ್ ಕುಮಾರ್ ಅವರು ಜಿಗಿದು ಹೋದಾಗ ಪರಶುರಾಮ್ ಆದಾಗ ಇದು ಮುಗಿದು ಹೋಯ್ತಪ್ಪ ಇಂಡಿಯಾ ಇನ್ನೇನು ಆಗುದಿಲ್ಲ ಅಂದಾಗ ಇಂಡಿಯಾವನ್ನು ಜೀವಂತಿಗೆ ಉಳಿಸ್ಕೊಳ್ಳೋರು ರಾಹುಲ್ ಗಾಂಧಿ ಅವರು. ಇಡೀ ದೇಶದ ಪತ್ರಕರ್ತರು ಅವ್ರು ಯಾರು ಹೋಗಲಿ ಬರಲಿ ಅದ್ರ ಬಗ್ಗೆ ವಿಚಾರ ಮಾಡಲೇ ಇಲ್ಲ. ನಮ್ಮ ಪ್ರವಾಸ ಶುರು ಮಾಡಿದ್ರು, ನ್ಯಾಯ ಪ್ರವಾಸ ಶುರು ಮಾಡಿದರು, ಅದರಿಂದ ಯಶಸ್ವಿನೂ ಆದರು. ಸಾಕಷ್ಟು ಪ್ರಮಾಣದಲ್ಲಿ ದೊಡ್ಡ ವಿರೋಧ ಪಕ್ಷದ ನಾಯಕರಾದ್ರು ಇವತ್ತು 99 ಸಣ್ಣ ವಿಷಯ ಅಲ್ಲ. ಯಾಕಂದ್ರೆ ಬಿದ್ದು ಹೋದಂಥದ್ದು ಪೂರ್ತಿ ವೆಲಕಚ್ಚಿದಂಥ ಕಾಂಗ್ರೆಸ್ ಇವರ ಒಂದು ಬರದಿಂದ, ರಾಹುಲ್ ಗಾಂಧಿಯವರ ಪ್ರಾಮಾಣಿಕ ಪ್ರಯತ್ನದಿಂದ, ಜನಸಂಪರ್ಕ ಮಾಡಿದ್ದರಿಂದ, ಕೂಲಿಕಾರರಿಗೆ ದುಡಿಯುವರೆಗೂ ಭೇಟಿಯಾಗಿ ಅವರು ಮಾತಾಡಿಸಿದ್ರಿಂದ, ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದರಿಂದ, 25 ಗ್ಯಾರಂಟಿಗಳನ್ನು ಘೋಷಿಸಿದ್ದರಿಂದ, ಜೊತೆಗೆ 5 ನ್ಯಾಯಗಳನ್ನು ಹಿಡಿದ್ದರಿಂದ, ಅವ್ರನ್ನ ಮಾಡೇ ಮಾಡ್ಕೊಳ್ಳುವಂಥ ಒಂದು ಹಂಬಲವನ್ನು ಜನಕ್ಕೆ ತಿಳಿಸಿದ್ದರಿಂದ, ನನ್ನನ್ನು ನೀವು ಆರಿಸ್ತಂದ್ರೆ ನೀವು ಕೇವಲ ಆಗಸ್ಟ್ 15 30 ಲಕ್ಷ ಇಲ್ಲಿಯ ನಿರುದ್ಯೋಗಿಗಳಿಗೆ, ಕಲಿತಂಥ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತಂತ ಭರವಸೆ ಕೊಟ್ಟಿದ್ದರಿಂದ ಅಂದ್ರೆ ಇವತ್ತು ರಾಹುಲ್ ಗಾಂಧಿ ಅವರು ಏನಾದರೂ ಈ ಒಂದು ವಿರೋಧ ಪಕ್ಷದ ನಾಯಕಾಗಿ ಎದ್ದು ನಿಂತಿದ್ರೆ ಅದಕ್ಕೆ ಕಾರಣೀಕರಣ ಸ್ವತಃ ಅವರು ಮತ್ತು ಈ ದೇಶದ ಸಮಸ್ಯೆ. ಇವತ್ತು ಜನ ಅವ್ರ ಕಡೆ ಆಸೆಯಿಂದ ನೋಡ್ತಾ ಇದ್ದಾರೆ, ಇನ್ನೂ ಯಾರ ಕಡೆ ನೋಡ್ತಾ ಇಲ್ಲ. ಈ ಮದುವೆ ಬಗ್ಗೆ ಅಂತೆ ಇವತ್ತು ಸಾಕಷ್ಟು ನಾವು ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. ಅದ್ರ ಬಗ್ಗೆ ಜನರಲ್ಲೂ ನೋಡ್ತಾ ಇದ್ದಾರೆ ಇಲ್ಲ ಅಂತಲ್ಲ, ಅದು ಜನರಿಗೆಲ್ಲ ಏನಪ್ಪ ಅಂದ್ರೆ ಇದೆಲ್ಲ ಹೆಂಗೆ ಸಾಧ್ಯ ಅಂತ. ಅದು ಸಾಧ್ಯ ಅನ್ನೋ ಕಾರಣ ನಮ್ಮ ಸರ್ಕಾರಗಳು, ಸರ್ಕಾರ ಕೊಡುತ್ತಿರುವಂಥ ಸವಲತ್ತು, ಅವರು ಕೊಡುತ್ತಿರುವಂಥ ಲಕ್ಷಾವಧಿ ಒಂದು ರೂಪದ ಗಿಫ್ಟ್ ಇದ್ದಂಗೆ. ಯಾಕಂದ್ರೆ PSUಗಳು ಈಗ ಸರ್ಕಾರ ನಡೀತಾ ಇದ್ದಂಥ PSUಗಳು ಸಹಿತ ಪ್ರೈವೇಟ್ದಲ್ಲಿ ಕೊಡುವಂಥ ಕೆಲಸವನ್ನು ಮಾಡಿದ್ರಿಂದ ಹೀಗಾಗಿ ಇವತ್ತಂತೆ ಸ್ಪಷ್ಟ ಆಗಿದೆ ಮೋದಿ ಅವರು ಯಾವ ಕಡೆ ಇವ್ರು ಯಾಕಡೆ ಅಂತ. ಯಾಕಂದ್ರೆ ಮಣಿಪುರಕ್ಕಂತೆ ಒಮ್ಮೆಲ್ಲ 2 ಅಲ್ಲ 3 ಸಲ ಹೋಗಿಕೊಂಡ್ರು, ಇನ್ನೂ ಹೋಗುವಂಥ ವಿಚಾರದಲ್ಲಿದ್ದಾರೆ. ಇವತ್ತಿನವರೆಗೂ ಮಣಿಪುರಕ್ಕೆ ಇವರು ಹೋಗಲಿಲ್ಲ, 1-2 ನಿಮಿಷ ಮಾತಾಡಿದಷ್ಟೇ, ಬಿಟ್ಟರೆ ಮತ್ತೇನು ಮಾಡಿದ್ರು ಮೋದಿಯವರು. ಮೋದಿಯವರಿಗೆ ಮಣಿಪುರದ ಅಲ್ಲಿ ಜನರ ನೋವು ಆ ಸಂಕಟ, ಈ ದೇಶದ ಬಡವರ ನೋವು ಆ ಸಂಕಟ, ಈ ದೇಶದ ರೈತರ ಸಂಘಟಗಳು MSPಗಳು ಯಾವ ಕಾರಣಗಳು ಬರಲಿಲ್ಲ. ಆದರೆ ಇವೊಬ್ಬ ಏನಪ್ಪ ಅಂತಂದರೆ ಈ ಒಂದು ಕಾರ್ಪೊರೇಟರ್ ಮದುವೆಗೆ ಹೋಗಿ ಅವ್ರಿಗೆ ಆಶೀರ್ವಾದ ಮಾಡಿ ಬದ್ಧ ದೂಡುದು ಅಂತ, ಇದರಿಂದ ಏನು ಕಾಣ್ತದಪ್ಪ ಅಂದ್ರೆ ಜನರಿಗೆ ಮೋದಿಯವರು ಶ್ರೀಮಂತರ ಅಥವಾ ಕಾರ್ಪೊರೇಟರ್ ಪರ ಆದರೆ ಅವರು ಇಡೀ ಬಡವರ ದುಡಿಯುವ ವರ್ಗದವರ ಪರ ಅನ್ನೋದು ತೋರಿಸ್ತಾ ಇದೆ ಅಂತ. ಇದು ಇವತ್ತು ನಮ್ಮ ಕರ ಮುಂದೆ ಸ್ಪಷ್ಟವಾಗಿ ಕಾಣುತ್ತಿರುವಂಥ ಒಂದು ಚಿತ್ರಣ ಆಗಿದಂತೆ. ಹೀಗಾದ್ರೆ ಇದು ಮುಂದೆ ಏನು ಅಂತ, ಮುಂದೇನೂ ಇಲ್ಲ. ಇದು ಜನರು ತಿಳ್ಕೊಳ್ಳೋದು, ಜನರು ವಿಚಾರ ಮಾಡುವಂಥದ್ದು. ಯಾಕಪ್ಪ ಅಂತಂದ್ರೆ ನಿಮಗೆ ಎಂಥ ಆಡಳಿತ ಬೇಕಾಗಿದೆ? ಮೋದಿಯವರ ಈ ವೈಭವ ಪೇತ ವೈಭವದ ಕೂಡಿದಂತಹ ಆಡಳಿತ ಬೇಕು. ಬಡವರಿಗಾಗಿ ಮಿಡಿಯುವ ಅವ್ರ ನಡುಕ್ಕೆ ಹೋಗುವಂಥದ್ದು, ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ, ಮಣಿಪುರ ಸಹಿತ ಒಮ್ಮೆಲ್ಲ 2 ಸಲ ತಿರುಗಾಡಿ ಬಂದವ್ರನ್ನು ಸ್ಪಂದಿಸಿದಂಥ ಒಂದು ಆಡಳಿತ ವ್ಯವಸ್ಥೆ ಬೇಕು ಅಂತ. ಮಾನವೀಯ ಆಡಳಿತ ವ್ಯವಸ್ಥೆ ಬೇಕು, ಶ್ರೀಮಂತಿಕೆ ಪರ ಇದ್ದಂಥ ಆಡಳಿತ ವ್ಯವಸ್ಥೆ ಬೇಕು ಅನ್ನೋದನ್ನ ಇವತ್ತು ಡಿಸೈಡ್ ಮಾಡುವಂಥ ಪ್ರಸಂಗ ಇವತ್ತು ನಿರ್ಮಾಣ ಆಗಿರುತ್ತೆ. ಇವತ್ತು ಇದನ್ನ ಯಾಕೆ ಚರ್ಚೆಗೆ ತೆಗೆದುಕೊಂಡಿದ್ದಪ್ಪ ಅಂತಂದ್ರೆ, ವಿಶೇಷವಾಗಿ ಮೋದಿ ಅವರು ಇತ್ತೀಚೆಗೆ ಜನರಿಂದ ದೂರ ಆಗ್ತಾ ಇದ್ದಾರೆ. ನಮ್ಮಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೀವಿ, ಸಾಕಷ್ಟು ಈಗ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರೂವ್ ಆಗಿ ಇವತ್ತು ಯಾಕೆ ಆದರೂ ನಮಗೆ ಇವತ್ತು ಸಾಕ್ಷಿ ಇದು. ಯಾಕಂದ್ರೆ ನಿಜವಾಗಿ ಅವ್ರಿಗೆ ಹೋಗ್ಬೇಕಾಗಿದ್ದು, ಭೇಟಿ ಆಗ್ಬೇಕಾಗಿತ್ತು. ದೇಶದ ಪ್ರಧಾನಿ ಅವರು ಏನೇ ನೋವು ಅದ, ಏನೇ ದುಃಖ ಅದ, ಏನೇ ಸಂಕಟ ಅದ, ಅಲ್ಲಿ ಹೋಗ್ಬೇಕಾಗಿತ್ತು. ಮಣಿಪುರ ಭೇಟಿ ಆಗ್ಬೇಕಾಗಿತ್ತು, ಒಮ್ಮೆಲ್ಲ 4 ಸಲ ರಷ್ಯಾಕ್ ಹೋಗಿ ಬಂದರು, ಎಲ್ಲರೂ ದೇಶಕ್ಕೆ ಅಡ್ಡಾಡಿ ಬಂದರು. ಆದ್ರೆ ಮಣಿಪುರ ನೆನಪಾಗಲಿಲ್ಲ, ಚುನಾವಣೆ ಮಾಡಿದರು ಮಣಿಪುರ ನೆನಪಾಗಲಿಲ್ಲ, ಕರ್ನಾಟಕದ ಚುನಾವಣೆ ಮಾಡಿದರು. ಆ ಸಂದರ್ಭ ಮಣಿಪುರ ಹೊತ್ತು ಇರ್ತಾ ಇತ್ತು, ಅಲ್ಲಿ ಹೋಗುವಂಥ ಸಾಹಸ ಮಾಡಲಿಲ್ಲ. ಅದೇ ಕಾಲಕ್ಕೆ ಇಡೀ ದೇಶದ ರೈತರು ಉತ್ತರ ಭಾರತದಲ್ಲಿ ಹೋರಾಟ ಮಾಡ್ತಾಯಿದ್ರು, ಅವ್ರು ಹೋಗಿ ಮಾತಾಡಿಸಲಿಲ್ಲ ಅಂತ ಅನೇಕಿದ್ದವು ಪ್ರಶ್ನೆಗಳು, ಉತ್ತರಗಳು. ಅದಕ್ಕೆ ಉತ್ತರ ಕೊಟ್ಟಿರಲಿಲ್ಲ ಇವರಿಗೆ. ಇವತ್ತು ಮಾತ್ರ ರಾಹುಲ್ ಗಾಂಧಿ ಈ ಒಂದು ಅಂಬಾನಿ ಅವ್ರ ಮದುವೆಗೆ ಹೋಗಲಾರ್ದು ನಾನು ಯಾರ ಪರ ಹಾಗೆ ಅಂತ ಹೇಳ್ಕೊಂಡು ನಮ್ಮ ಏನೋ ಕಾರ್ಪೊರೇಟ್ಗಳು ವಿರೋಧಿಸಿದ್ರು ಅಂತೂ ಅಲ್ಲ. ಆದರೆ ನಮ್ಮ ನಡತೆಯಿಂದ ಜನರಿಗೆ ಒಂದು ಮೆಸೇಜ್ ಕೊಡಬೇಕಾಯ್ತು, ಆ ಮೆಸೇಜ್ ಸರಿಯಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ಯಾರು ಗ್ರೇಟು, ಯಾರು ಕನಿಷ್ಠರು, ಮುಂದಿನ ದಿನಗಳಲ್ಲಿ ಯಾರು ನಾಯಕರಾಗಿ ಬೆಳಿ ಬಲ್ರು ಅನ್ನೋದು ಇಲ್ಲಿ ಕಾಣ್ತಾ ಇದೆ. ಇದನ್ನು ನಿಮಗೆ ಬಿಟ್ಟಿದ್ದು ಯಾರು ಇದೆ ಸ್ವೀಕಾರ ಮಾಡ್ತೀರ ಅಂತೇಳ. ಅದನ್ನೂ ಆಗಲಿ, ರಾಹುಲ್ ಇವತ್ತು ಕೂಲಿಕಾರರ ಒಬ್ಬ ನಾಯಕರಾಗಿ ಕಂಡ್ರೆ
ನಮ್ಮ ಮೋದಿಯವರು ಕಾರ್ಪೊರೇಟ್ಗಳ ನಾಯಕರಾಗಿ ಸ್ಪಷ್ಟವಾಗಿ ಕಾಣ್ತಾ ಇದ್ದಾರೆ. ನಿರ್ಧಾರ ಮತ ಸಾರಿಗೆ ಬಿಟ್ಟಿರ್ತದ್ದು ಮುಂಬರುವ ಮೂರು ರಾಜ್ಯ ಚುನಾವಣೆಯಲ್ಲಿ ಅದಕ್ಕೆ ಯಾವ ರೀತಿ ಉತ್ತರ ಕೊಡ್ತಾರೆ ನೋಡೋಣ. ಕಾದು ನಾವು ನೀವೆಲ್ಲರೂ ಅಂತ ಹೇಳ್ತಾ ಇದು ಲೈಕ್ ಲೈಕ್ ಮಾಡಿ ಶೇರ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ಮೇಲೆ ಹೋಗ್ಬೇಡ್ರಿ, ಕಾಮೆಂಟ್ ಮಾಡೋದು ಬೆಳಿಗ್ಗೆ ಹೋಗ್ಬೇಡ್ರಿ. ಹೇಳಿ ಸತ್ಯನಾರಾಯಣ ಸತ್ಯಕ್ಕೆ ಒಂದು ಹೇಳೋದು.